ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ನಮ್ಮೊಂದಿಗೆ ಡಾಕ್ಟರ್ ಎಚ್ ಕೆ ಸ್ವಾಮಿ ಖ್ಯಾತ ಗಾಂಧಿವಾದಿಗಳು ಅವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವರಿಗೆ ಬಸವ ಟಿವಿಯ ಪರವಾಗಿ ಹಾಗೂ ವೀಕ್ಷಕ ಬಂಧುಗಳ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ ಎಚ್ ಕೆ ಸ್ವಾಮಿಯವರೇ ನಮಸ್ಕಾರ ಕಳೆದ ಹಲವಾರು ಸಂಚಿಕೆಗಳಲ್ಲಿ ನಾವು ಹಲವಾರು ಮಾದರಿಗಳ ಮೂಲಕ ಎಚ್ ಕೆ ಸ್ವಾಮಿ ಅವರು ಗಾಂಧಿ ತತ್ವಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು ಹಾಗೂ ಅದರಿಂದ ಪರಿಸರವನ್ನು ಸಂರಕ್ಷಣೆ ಹೇಗೆ ಮಾಡಬೇಕು ಹಾಗೂ ನಮ್ಮ ಆರೋಗ್ಯವನ್ನು ಕೂಡ ಅದು ಹೇಗೆ ಕಾಪಾಡುತ್ತೆ ಆಮೇಲೆ ಭಾರತದ ಆರ್ಥಿಕ ಬೆಳವಣಿಗೆಗೆ ಇದು ಹೇಗೆ ಸಹಾಯ ಆಗುತ್ತೆ ಅನ್ನೋ ವಿಚಾರ ಒಳಗಾಗಿ ತುಂಬ ವಿಚಾರಗಳನ್ನು ಅವರು ತಿಳಿಸಿಕೊಟ್ಟಿದ್ದಾರೆ ಇವತ್ತು ಮತ್ತೆ ಹಲವಾರು ಪರಿಕರಗಳನ್ನು ಅವರು ತೆಗೆದುಕೊಂಡು ಬಂದಿದ್ದಾರೆ ತಮ್ಮೊಂದಿಗೆ ಆ ಕುರಿತು ನಾವು ಅವ್ರ ಮಾತುಗಳಲ್ಲೇ ಗಾಂಧಿ ವಿಚಾರಧಾರೆ ಮತ್ತು ಪರಿಸರ ಜಾಗೃತಿಯ ಈ ಕಾರ್ಯಕ್ರಮದಲ್ಲಿ ಅವ್ರ ಮಾತುಗಳಲ್ಲಿ ಕೇಳೋಣ ನಮಸ್ಕಾರ ನಾವು ಈಗ ಮಕ್ಕಳಿಗೆ ಗಾಂಧಿ ತತ್ವನ ಹೇಳೋದಕ್ಕೆ ಇನ್ನೂ ಭಾಳ ಸರಳವಾದ ಮಾದರಿಗಳನ್ನೇ ಉಪಯೋಗಿಸ್ತಾ ಬರ್ತಾಯಿದ್ದೀವಿ ಅವರ ತತ್ವಗಳು ಯಾವ್ಯಾವು ಅನ್ನೋದನ್ನು ಸುಲಭೀಕರಣೆ ಕಳಿಸೋದಕ್ಕೆ ನಾನೊಂದು ಒಂದು ಪಾಸ್ಬುಕ್ಕು ಸಹ ಮಾಡ್ಕೊಂಡಿದ್ದೀನಿ ಈಗ ನಾವು ಬ್ಯಾಂಕಲ್ಲಿ ತುಂಬ ಹಣವನ್ನು ಇಡ್ತಾ ಇದ್ದೀವಿ ಇಟ್ಟಿದ್ದೀವಿ ಆದರೆ ಆರೋಗ್ಯ ಸರಿ ಇದೆಯಾ ಜನರಲ್ಲಿ ಆರೋಗ್ಯ ಕೆಡ್ತಾಯಿದೆ ಹಣ ಸಂಗ್ರಹ ಅಷ್ಟೇ ನಮ್ಮ ಮುಖ್ಯ ಉದ್ದೇಶ ಆಗಬಾರ್ದು ಪರಿಸರದ ಚಿಂತನೆಗಳನ್ನ ನಾವು ಮಾಡ್ಕೋಬೇಕು ಅನ್ನೋದಕ್ಕೆ ನಾವು ಮಕ್ಕಳಿಗೆ ಹಣದ ಹಿಂದೆ ಹೋಗೋದಕ್ಕಿಂತ ನೀವು ಹೆಚ್ಚಾಗಿ ಒಂದು ಪರಿಸರ ಚಿಂತನೆಯನ್ನು ಇಟ್ಕೊಂಡು ಅಭಿವೃದ್ಧಿ ಹೊಂದಬೇಕು ಅನ್ನೋದಕ್ಕೆ ಬ್ಯಾಂಕಿನ ಪಾಸ್ಬುಕ್ಕನ್ನು ಒಂದು ತೊಗೊಂಡಿದ್ದೀನಿ ಹಾಗೆ ನಾನು ಇನ್ನೊಂದು ಒಂದು ಕಿರೀಟ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಮಕ್ಕಳಿಗೆ ಏನು ಹೇಳ್ತಾ ಇದ್ದೀನಿ ಪರಿಸರವನ್ನೆಲ್ಲ ನಾಶ ಮಾಡಿ ನಾವು ಒಂದು ಕಿರೀಟ ಇದ್ದೀವಿ ಅದ್ರ ಬದಲು ನಾವು ಪರಿಸರವನ್ನೇ ದೇವರು ಅಂತ ಅಂದ್ಕೊಂಡ್ರೆ ಪರಿಸರ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇದೊಂದು ಮಾದರಿಯನ್ನು ನಾನು ಬಳಸ್ಕೊಂಡಿದ್ದೀನಿ ಇನ್ನೂ ಸ ತುಂಬ ಸಣ್ಣ ಮಕ್ಕಳಿರೋದ್ರಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ಅಭಿಮಾನ ಮೂಡಿಸ್ಬೇಕು ಅಂತೇಳಿ ಇನ್ನೊಂದೆರಡು ಸಣ್ಣ ಮಾದರಿಗಳನ್ನ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಒಂದು ಬಂಗಾರದ ಕುರ್ಚಿ ಒಂದು ಪ್ಲಾಸ್ಟಿಕ್ ಕುರ್ಚಿ ಮಾಡ್ಕೊಂಡು ಮಗುವಿಗೆ ಈ ಕುರ್ಚಿ ಮೇಲೆ ಯಾರ್ಯಾರನ್ನು ಕೂರಿಸ್ತೀನಿ ಅನ್ನೋದ್ರ ಮೇಲೆ ನೀವು ನಮ್ಮ ಸಂಸ್ಕೃತಿನ ನಾವು ಏನು ಮಾಡ್ಕೊಂಡಿದ್ದೀವಿ ನಮ್ಮ ನಾಗರಿಕತೆಯನ್ನು ನಾವು ಎಷ್ಟು ಕೀಳಾ ಕಾಣ್ತಾ ಇದ್ದೀವಿ ಅನ್ನೋದನ್ನು ಇಲ್ಲಿ ತೋರಿಸೋದಕ್ಕೆ ಬಳಸ್ಕೊಂಡಿದ್ದೀನಿ ನನ್ನ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾ ಕೇಳ್ತಾ ಬಂಗಾರದ ಕುರ್ಚಿ ಮೇಲೆ ಯಾರು ಕೂರ್ತಾರೆ ಪ್ಲಾಸ್ಟಿಕ್ ಮೇಲೆ ಯಾರು ಕೂರ್ತಾರೆ ಅಂದರೆ ಮಗು ಸಣ್ಣದಾಗಿ ಹೇಳುತ್ತೆ ಬಂಗಾರದ ಮೇಲೆ ರಾಜರು ಕೂರ್ತಾರೆ ನಾನು ಅದಕ್ಕೆ ನಾನು ರಾಜರನ್ನು ಕರ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೆ ಆದ್ರೆ ರಾಜರು ಸಿಗ್ತಾ ಇಲ್ಲ ಅದಕ್ಕೆ ನಾನು ಒಬ್ಬರು ರಾಣಿನ್ ಕರ್ಕಂಬಂದಿದ್ದೀನಿ ಅಂಥೇಳಿ ನಾನೊಂದು ಗೊಂಬೆನ ಉಪಯೋಗಿಸ್ಕೊಂಡಿದ್ದೀನಿ ಇದರಲ್ಲಿ ಸೊ ಈ ರಾಣಿನ ಕರ್ಕೊಂಬಂದು ನಾನೇನು ಹೇಳ್ತಾ ಇದ್ದೀನಿ ಇವ್ರನ್ನ ನಮ್ಮ ಸ್ವಲ್ಪ ನಮ್ಮ ತಾಯಿ ಅಂತ ಕರೆಯೋಣ ಇವರನ್ನು ಇವರು ನಮ್ಮ ತಾಯಿಗಿಂತ ಚೆನ್ನಾಗಿದ್ದಾರೆ ನಮ್ಮ ಸಂಸ್ಕೃತಿಗಿಂತ ಇವ್ರ ಸಂಸ್ಕೃತಿ ಹೊಸದು ನಮ್ಮ ಭಾಷೆಗಿಂತ ಇವ್ರ ಭಾಷೆ ಭಾಳ ಪ್ರಬುದ್ಧವಾಗಿದೆ ಅಂಥೇಳಿ ನಾನು ಇವ್ರನ್ನ ಕರ್ಕೊಂಬಂದು ನಮ್ಮ ದೇಶದಲ್ಲಿಲ್ಲೋ ಬಂಗಾರದ ಕುರ್ಚಿ ಮೇಲೆ ಕೂರಿಸ್ತಾ ಇದ್ದೀನಿ ಇದರಲ್ಲಿ ಯಾರು ತಪ್ಪು ಅಂತ ನಾವು ಕೇಳಿದಾಗ ಮಕ್ಕಳಿಗೆ ನಮ್ಮದೇ ತಪ್ಪು ಅನ್ನೋ ಮಾತನ್ನು ಹೇಳ್ತಾವೆ ಇದೇ ಥರ ನಾವು ಬ್ರಿಟಿಷರನ್ನ ಕೂರಿಸ್ಕೊಂಡಿದ್ವಿ ನಿಮ್ಮ ಭಾಷೆ ತುಂಬ ಚೆನ್ನಾಗಿದೆ ನಿಮ್ಮ ಆಡಳಿತ ಭಾಳ ಚೆನ್ನಾಗಿದೆ ನಿಮ್ಮ ಬಟ್ಟೆ ತುಂಬ ಚೆನ್ನಾಗಿದೆ ನಿಮ್ಮ ಆಸ್ಪತ್ರೆಗಳು ಚೆನ್ನಾಗಿದ್ದಾವೆ ನಿಮ್ಮ ಕೋರ್ಟ್ ಚೆನ್ನಾಗಿದೆ ಅಂಥೇಳಿ ನಾವು ಪ್ರೋತ್ಸಾಹ ಕೊಟ್ಟಾಗ ಏನಾಯಿತು ಬ್ರಿಟಿಷರು ನಮ್ಮಲ್ಲಿ ಆಡಳಿತ ಮಾಡೋದಕ್ಕೆ ಶುರು ಮಾಡಿದ್ರು ಇದಕ್ಕೆ ಬೇಡ ಅಂದರೆ ಅವ್ರು ಎದ್ದು ಹೋಗ್ತಾರೆ ಅಷ್ಟೇ ಇದನ್ನೇ ಬೇಡ ಅನ್ನೋದಕ್ಕೆ ಗಾಂಧೀಜಿಯವರು ನಲವತ್ತು ವರ್ಷ ನಮಗೆ ಟ್ರೈನಿಂಗ್ ಕೊಟ್ಟರು ಅವ್ರ ವಸ್ತುಗಳು ಬೇಡ ಅನ್ರಿ ಅವ್ರ ಆಸ್ಪತ್ರೆ ಬೇಡ ಅನ್ರಿ ಅವ್ರ ಕೋರ್ಟ್ ಬೇಡ ಅನ್ರಿ ಅವ್ರ ಸ್ಕೂಲ್ ಬೇಡ ಅನ್ರಿ ಅಂತೇಳಿ ನಮ್ಗೆ ಹೇಳಿಕೊಟ್ರು ಈ ಅಸಹಕಾರ ಚಳವಳಿಯನ್ನು ಭಾಳ ಸುಲಭವಾಗಿ ಮಕ್ಕಳಿಗೆ ವಿದೇಶಿ ವಸ್ತುಗಳನ್ನೆಲ್ಲ ರಸ್ತೆ ರಸ್ತೆಗಳಲ್ಲಿ ಅವರು ತೋರಿಸಿದ್ರು ಜನ ಹೌದು ಇದು ಭಾಳ ಸರಳವಾಗಿ ಮಗುಗೆ ಅರ್ಥ ಮಾಡಿಸ್ಬೋದು ಆಮೇಲೆ ನೀವು ಇವ್ರನ್ನ ಕಳಿಸ್ಬೇಕಾದ್ರೆ ಅವ್ರಿಗೆ ಹಿಂಸೆ ಮಾಡಿ ಕಳ್ಸೋದೇನು ಬೇಕಾಗಿಲ್ಲ ನೀವು ಬೇಡ ಅಂದರೆ ಸಾಕು ಅವ್ರು ಹೋಗ್ತಾರೆ ನಾವು ತುಂಬ ಬ್ರಿಟಿಷ್ ವಿರುದ್ಧ ಎಲ್ಲ ಹಿಂಸೆ ಮಾಡೋದಕ್ಕೆಲ್ಲ ಹೋಗ್ತಾ ಇದ್ದಾಗ ಗಾಂಧೀಜಿ ಗಾಂಧೀಜಿಯವರದನ್ನ ಬೇಡ ಅಂತಿದ್ರು ಯಾಕೆಂದರೆ ಈ ಮಹಿಳೆ ಸತ್ರು ಸಹ ಈ ಮಹಿಳೆಯ ಮಕ್ಕಳು ಮತ್ತು ಗಂಡ ಅಳಬಾರದು ಈ ಭಾವನೆಯನ್ನು ನಾವು ಮಾನವೀಯತೆ ದೃಷ್ಟಿಯಿಂದ ತಗೊಂಡಾಗ ಎಷ್ಟು ಒಳ್ಳೆ ತತ್ವಗಳನ್ನು ನಮ್ಗೆ ಹೇಳಿದ್ರು ಅವರು ಹಾಗಾಗಿ ಇದನ್ನು ಮಕ್ಕಳಿಗೆ ಸುಲಭವಾಗಿ ನಾನು ಅರ್ಥ ಮಾಡ್ಸೋಕೆ ಗೊಂಬೆ ಬಳಸಿದ್ದೀನಿ ಆಮೇಲೆ ಪ್ಲಾಸ್ಟಿಕ್ ಕುರ್ಚಿ ಮೇಲೆ ನಾನು ನಮ್ಮ ತಾಯಿನ ಕೂರಿಸ್ತೀನಿ ನಮ್ಮ ತಾಯಿ ಹೇಗಿದ್ದಾಳೆ ಭಾರತ ಮಾತೆ ಅನ್ನೋದನ್ನು ನಾನು ಇದರಲ್ಲಿ ಮಕ್ಕಳಿಗೆ ಒಂದು ಸಣ್ಣದಾಗಿರೋ ಒಂದು ಮಾದರಿ ಮಾಡ್ಕೊಂಡಿದ್ದೀನಿ ಇದು ಗಾಂಧೀಜಿಯವರು ಹೇಳಿರೋ ಭಾರತ ಮಾತೆ ನೋಡಿ ನಮ್ಮ ತಾಯಿ ಇನ್ನೂ ಬಡವಿ ಪಾಪ ಹಳೆ ಸೀರೆ ತೊಟ್ಕೊಂಡಿದ್ದಾಳೆ ಅವಳು ಕೈ ಕಾಲೆಲ್ಲ ಕಟ್ಟಾಕಿದ್ದೀವಿ ನಾವು ಬಾಯಿಗೆ ಬಟ್ಟೆ ತುರ್ಕಿದ್ದೀವಿ ನಾವೇ ನಮ್ಮ ತಾಯಿಗೆ ಹೇಳ್ತಾ ಇದೀವಿ ಅಮ್ಮ ನಿನ್ನ ನಾಗರಿಕತೆ ಸರಿ ಇಲ್ಲ ನಿನ್ನ ಜೀವನ ಸರಿ ಇಲ್ಲ ನಿನ್ನ ಭಾಷೆಗಳು ಸರಿ ಇಲ್ಲ ಅಂಥೇಳಿ ಸ್ವಂತ ಮಕ್ಕಳೇ ಸ್ವಂತ ತಾಯಿನ ತಮ್ಮ ದೇಶದಲ್ಲಿರೋ ಪ್ಲಾಸ್ಟಿಕ್ ಕುರ್ಚಿ ಮೇಲೆ ಕೂರಿಸ್ಕೊಂಡ್ರೆ ನಮ್ಮ ತಾಯಿ ಇನ್ನೇನು ಮಾಡೋಕ್ಕೆ ಸಾಧ್ಯ ನಾವು ನಮ್ಮ ತಾಯಿಗೆ ಅಮ್ಮ ನಿನ್ನ ಹಳೆ ನಾಗರಿಕತೆ ನೀನು ನಿನ್ನ ಭಾಷೆಗಳು ಚೆನ್ನಾಗಿದೆ ನಿನ್ನ ಸಂಸ್ಕೃತಿ ಚೆನ್ನಾಗಿದೆ ನೀನು ಬಂಗಾರದ ಕುರ್ಚಿ ಮೇಲೆ ಕೂತ್ಕೊಳ್ಳಮ್ಮ ಅಂತ ಅಂತವೇ ಅಂತ ಮಕ್ಕಳನ್ನ ಅವಳು ಕಾಯ್ತಾನೆ ಇದ್ದಾಳೆ ಆದರೆ ನಾವು ಈ ಕೆಲಸ ಮಾಡಲೇ ಇಲ್ಲ ಇದನ್ನು ಮಕ್ಕಳಿಗೆ ಭಾಳ ಸುಲಭವಾಗಿ ನಾವು ಹೇಳ್ಕೊಡ್ಬೋದು ಯಾವ ಈ ಥರ ತಾಯಂದಿರುಗಳು ನಮ್ಗೆ ಈಗೂ ಹಳ್ಳಿನಲ್ಲಿ ಸಿಗ್ತಾರೆ ತುಂಬ ಹಳೆ ಬಟ್ಟೆ ತೊಡ್ಕೊಂಡು ಅವ್ರು ಬದುಕು ಅಷ್ಟು ಕಷ್ಟವಾಗಿರೋಂಥ ತಾಯಂದಿಗಳ್ನ ನಾವು ನೋಡ್ತೀವಿ ಅದಕ್ಕೆ ಗಾಂಧೀಜಿಯವರು ನಮ್ಮ ಭಾರತ ಮಾತೆಯನ್ನು ಈ ಬಡತನ ನಿವಾರಣೆ ಬಗ್ಗೆ ಭಾಳ ಶ್ರಮಪಟ್ಟರು ಇದನ್ನ ಈಗ ನಾವು ಅರ್ಥ ಮಾಡಿಸ್ಬೋದು ಮಕ್ಕಳು ಎಷ್ಟೇ ಶ್ರೀಮಂತಿರಲಿ ತಾಯಿನ ನಾವು ವೃದ್ಧಾಶ್ರಮಕ್ಕೆ ಸೇರಿಸೋದು ಬಡತನದಲ್ಲಿಡೋದು ಇದನ್ನೆಲ್ಲ ನಾವು ಮಕ್ಕಳಲ್ಲೇ ಹೇಳ್ಕೊಟ್ರೆ ಮುಂದೆ ಖಂಡಿತ ಮಕ್ಕಳು ತಂದೆ ತಾಯಿಗಳನ್ನು ಸಾಕ್ತಾರೆ ಒಂದು ಕುಟುಂಬದ ಸಂಬಂಧ ಉಳಿಯುತ್ತೆ ಅನ್ನೋದಕ್ಕೆ ಇದೊಂದು ಮಾದರಿ ಮಾಡ್ಕೊಂಡಿದ್ದೀನಿ ಎಷ್ಟೋ ಕಡೆ ಈ ಮಾದರಿ ತೋರಿಸಿದಾಗ ಮಕ್ಕಳು ಕಣ್ಣೀರು ಹಾಕಿದ್ದಾರೆ ಬಂದು ಮಾತಾಡಿದ್ದಾರೆ ಅವರು ನಮ್ಮ ತಾಯಿ ನಾವು ಚೆನ್ನಾಗಿ ನೋಡ್ಕೊಂತೀವಿ ಸರ್ ಯಾಕೆಂದರೆ ಇದು ಹೊಸ ನಾಗರಿಕತೆ ಇದೇನು ಭಾಳ ದಿವಸ ಇರಲ್ಲ ಎಷ್ಟೋ ನಾಗರಿಕತೆಗಳು ಭೂಮಿ ಮೇಲೆ ನಾಶ ಆಗೋಗಿದ್ದಾವೆ ಆದರೆ ಇದು ಹಳೆಯ ನಾಗರಿಕತೆ ಹಳೆಯ ಮರ ಇದು ಹಳೇ ದೇವಸ್ಥಾನ ಇದು ಇವು ನಮ್ಮ ಹಿರಿಯರು ಕಟ್ಟದಂಥವು ಇವೆಲ್ಲ ಸಿದ್ಧಾಂತಗಳು ಹಳೆ ಬೇರಿನಲ್ಲಿ ಹೊಸ ಚಿಗುರುಗಳು ಬರಬೇಕಾಗಿತ್ತು ಇವತ್ತು ನಮ್ಮ ಯೋಗಾಸನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ ಅನ್ನೋ ಕಾರಣ ನಮ್ಮ ನಾಗರಿಕತೆಯಲ್ಲಿ ಶಕ್ತಿ ಇತ್ತದು ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಯೂ ಮತ್ತೆ ವಾಪಸ್ ಬರುತ್ತೆ ನಮ್ಮ ಆಯುರ್ವೇದ ವಾಪಸ್ ಬರುತ್ತೆ ನಮ್ಮ ನಡತೆ ನಮ್ಮ ಜೀವನ ಶೈಲಿ ವಾಪಸ್ ಬರುತ್ತೆ ನಮ್ಮ ಸರಳತೆ ವಾಪಸ್ ಬರುತ್ತೆ ಇದೆಲ್ಲ ಪ್ರಪಂಚಕ್ಕೆ ತೋರಿಸೋಂಥ ನಾಗರಿಕತೆ ಅದಕ್ಕೆ ಗಾಂಧೀಜಿಯವರು ಏನಂದರು ನಮ್ಮ ಗಟ್ಟಿತನದ ಇರೋ ನಾಗರಿಕತೆಯನ್ನು ಬಿಟ್ಟುಕೊಡಬೇಡಿ ಮುಂದೆ ಮಕ್ಕಳಿಗೆ ಅದು ಬೇಕಾಗುತ್ತೆ ಅನ್ನೋದಕ್ಕೆ ಎರಡು ಉದಾಹರಣೆಗಳನ್ನು ತಗೊಂಡಿದ್ದೀನಿ ಹಾಗೆ ನೀವು ನೋಡಿರ್ಬೋದು ತಾಯಿ ಬಡವಿ ಆದರೆ ಮಕ್ಕಳು ವಿದೇಶಿ ಬ್ಯಾಂಕಲ್ಲೆಲ್ಲ ಹೋಗಿ ಹಣ ಇಡ್ತಾ ಇದ್ದಾರೆ ಇದು ನಾವು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಈ ಗೊಂಬೆ ತೋರಿಸಿ ಹೇಳ್ಬೋದು ನಾವು ಯಾಕೆ ತಾಯಿ ಸಾಲ ಮಾಡಿದಾಗ ಮಕ್ಕಳು ಅದನ್ನು ಬೇಗ ತೀರಿಸಬೇಕು ಸೊ ನಾವು ನಮ್ಮ ದೇಶದಲ್ಲಿ ಭಾಳ ಸಾಲ ಮಾಡ್ತಾ ಇದೀವಿ ನಾವು ಆದರೆ ನಮ್ಮಲ್ಲಿರೋರು ಜನ ತಗೊಂಡೋಗಿ ವಿದೇಶದಲ್ಲಿ ಬ್ಯಾಂಕಲ್ಲಿ ದುಡ್ಡು ಇಡ್ತಾ ಇದ್ದಾರೆ ಅದನ್ನು ತರೋದಕ್ಕೆ ಸರ್ಕಾರಗಳು ಎಷ್ಟು ಕಷ್ಟಪಡ್ತಾ ಇದ್ದಾವೆ ಅದಕ್ಕೆ ಸ್ವೈಚ್ಛೆಯಿಂದ ಜನರಲ್ಲಿ ದೇಶಭಕ್ತಿಯನ್ನು ಹುಟ್ಟು ಹಾಕಬೇಕು ನಾವು ಅವರೇ ಅರ್ಥ ಮಾಡ್ಕೋಬೇಕು ನಮ್ಮ ದೇಶದಲ್ಲಿ ಇಷ್ಟು ಕಷ್ಟ ಇದೆ ನಾವು ಯಾಕೆ ಹೋಗಿ ವಿದೇಶಿ ಬ್ಯಾಂಕಲ್ಲಿ ದುಡ್ಡು ಇಡೋಣ ನಮ್ಮ ಅಭಿವೃದ್ಧಿಗೆ ಅದನ್ನು ಬಳಸ್ಕೊಳ್ಳೋಣ ಅನ್ನೋದನ್ನ ಸಣ್ಣ ಮಗುವಾಗಿ ಸಣ್ಣ ಸಣ್ಣ ಮಗುವಿಗೆ ಅರ್ಥ ಹಂಗೆ ಮಾದರಿಗಳನ್ನ ಬಳಸ್ಕೋಬೋದು ನೀವು ಈ ಇದನ್ನ ನಾವು ಶಾಲೆಗಳಲ್ಲಿ ಮಾಡ್ತಾ ಇರೋದು ಏನಾಗುತ್ತೆ ಸುಲಭವಾಗಿ ಮಗು ಅರ್ಥ ಮಾಡ್ಕೊಳತ್ತೆ ಹೌದು ನಮ್ಮ ದೇಶಕ್ಕೋಸ್ಕರ ನಾವು ಏನು ಮಾಡಬೇಕು ಅನ್ನೋದನ್ನ ಇಲ್ಲಿ ಸುಲಭವಾಗಿ ಅರ್ಥ ಮಾಡ ಶಿಕ್ಷಣ ವ್ಯವಸ್ಥೆ ಮೂಲಕ ನಾವು ನಮ್ಮ ಮಕ್ಕಳಿಗೆ ತಿಳಿಸ್ಬೇಕಿತ್ತು ಆದರೆ ತಾವು ಮಾದರಿಗಳ ಮೂಲಕ ಈ ವಿಚಾರಗಳನ್ನ ತಿಳಿಸ್ತಾ ಇರೋದು ತುಂಬ ಸಂತೋಷದ ವಿಚಾರ ಹಾಗೆ ನಾನು ಇನ್ನೊಂದು ಮಾದರಿಯನ್ನು ಮಾಡ್ಕೊಂಡಿದ್ದೀನಿ ಮಗು ಅಂದರೆ ಏನು ಮಗು ಅಂದರೆ ಬರೀ ಒಂದು ತಲೆ ಒಂದೇ ಲೆಕ್ಕನೇ ತಲೆ ಒಂದನ್ನು ನೀವು ಶಾಲೆಗೆ ಕಳಿಸ್ಬಿಟ್ಟು ಅದಕ್ಕೆ ವೈರ್ ಮುಖಾಂತರ ಎಲ್ಲ ಅದಕ್ಕೆ ವಿಚಾರಗಳನ್ನ ತಿಳಿಸಿ ಮಗುವನ್ನು ಅದ್ರ ತಲೆಯನ್ನು ತುಂಬಿಸಿ ಎಕ್ಸಾಮ್ ಬರೆಸಿ ಆರುನೂರ ಇಪ್ಪತ್ತೈದು ಮಾರ್ಕ್ಸ್ ತಗೊಳ್ಳೋದೇ ನಮ್ಮ ಅಚೀವ್ಮೆಂಟ್ ಅಲ್ಲ ಮಗುವಿಗೆ ಹೃದಯ ಕೈ ಕಾಲು ಎಲ್ಲವನ್ನೂ ನಾವು ಮರಿತಾಯಿದ್ದೀವಿ ಅವಕ್ಕೆಲ್ಲ ಶಿಕ್ಷಣ ಕೊಡಬೇಕಾಗಿತ್ತು ನಾವು ಸೊ ಇವತ್ತು ನಾವು ಮಗುನ ರೋಬೋಟ್ಸ್ ಥರ ಮಾಡ್ತಾ ಇದ್ದೀವಿ ನಿಮ್ಗೆ ಗೊತ್ತಿರ್ಬೋದು ಎಲ್ಲದನ್ನೂ ನಾವು ರೋಬೋಟ್ಸ್ ಥರನೇ ಚಿಂತನೆ ಮಾಡ್ತಾ ಇದ್ದೀವಿ ಇದಕ್ಕೊಂದು ಭಾವನೆಗಳಿದೆ ಅದನ್ನ ಬಳಸ್ಕಂತಾನೆ ಇಲ್ಲ ಹಾಗೆ ಮಗುವಿಗೆ ಶಿಕ್ಷಣ ಪೂರ್ತಿ ಆಗಬೇಕು ಅಂದ್ರೆ ದೇಹ ಇದೆ ದೇಹ ಇಂಪಾರ್ಟೆಂಟ್ ದೇಹ ಇದ್ರೆ ಮಾತ್ರ ಮೆದುಳು ಇರುತ್ತೆ ಈಗ ದೇಹಕ್ಕೂ ಇಂಪಾರ್ಟೆಂಟ್ ಕೊಡ್ಬೇಕು ನಾವು ದೇಹದಲ್ಲಿ ವಿವಿಧ ಅಂಗಾಂಗಗಳಿದೆ ಅವೆಲ್ಲ ಶಕ್ತಿಯುತ ಆಗ್ಬೇಕು ಅದಕ್ಕೆ ಸೂಕ್ತವಾದ ಆಹಾರ ವಿಹಾರ ಎಲ್ಲವನ್ನೂ ಮಗುವಿಗೆ ನಾವು ಕೊಡಬೇಕು ಬರೀ ಓದೋದ ಕಡೆಗೆ ಮಾತ್ರ ಗಮನ ಹರಿಸೋದು ಖಂಡಿತವಾಗ್ಲೂ ತಪ್ಪು ಹಾಗೆ ನಮ್ಮ ಶಿಕ್ಷಣದಲ್ಲಿ ಮಗು ಏನಾಗ್ತಾ ಇದೆ ಈಗ ಚಿಂತನೆಗಳನ್ನೆಲ್ಲ ಅಥವಾ ವಿಚಾರ ಮಾಡೋದನ್ನೆಲ್ಲ ಕಳ್ಕೊಂಡು ಸುಮ್ಮನೆ ಅದು ಯಾವುದೋ ಒಂದೇ ದಾರಿನಲ್ಲಿ ಹೋಗ್ತಾ ಇದೆ ಹಾಗೆ ಅದ್ರ ವೈವಿಧ್ಯತೆ ಇರೋದನ್ನ ಹೊರಗೆ ತರಬೇಕು ಅನ್ನೋದಕ್ಕೆ ಇದೊಂದು ಸಣ್ಣ ಮಾದರಿ ಮುಖಾಂತರ ನಾನು ಮಾಡಿದ್ದೀನಿ ಹಾಗೆ ನಾವು ಮಕ್ಕಳಿಗೆ ಒಂದು ಕಾಲ್ ತೋರಿಸ್ತಾ ಏನ್ ಹೇಳ್ತಾ ಇದ್ದೀವಿ ಶಿಕ್ಷಣ ಅಂದ್ರೆ ಹೇಗಿರ್ಬೇಕಪ್ಪ ಅಂದ್ರೆ ಮಗು ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಆದ್ರೆ ಇವತ್ತಿನೂ ಕೊಡ್ತಾರ ಶಿಕ್ಷಣ ಹೆಂಗಿದೆ ಅಂದ್ರೆ ನಾವು ಬೇರೆಯವ್ರ ಕಾಲ್ ಮೇಲೆ ನಿಂತ್ಕೊಳ್ಳೋದು ಹೇಗೆ ಬೇರೆ ಜಾಬಿಂದ ದುಡ್ಡು ತೆಗಿಯೋದು ಹೇಗೆ ಅನ್ನೋ ಶಿಕ್ಷಣ ಕೊಡ್ತಾ ಇದ್ದೀವಿ ನಾವು ಹಾಗಾಗಿ ನಮ್ಮಲ್ಲಿ ಏನಾಗಿದೆ ಈಗ ಭಾಳ ನಮ್ಮಲ್ಲಿ ಸಮಾಜ ವಿರೋಧಿ ಕೆಲಸಗಳು ಹೆಚ್ಚಾಗ್ತಾ ಇದೆ ಸ್ವಂತ ಕಾಲ ಮೇಲೆ ಇಲ್ಲದನ್ನ ಮಗು ತನ್ನ ಖಂಡಿತವನ್ನು ತಾನು ಅರ್ಥ ಕಲಿತವರು ನೌಕರಿಗಾಗಿ ಹೋಗಿ ಅಲದಾಡೋ ಪರಿಸ್ಥಿತಿ ಇವತ್ತು ಇದೆ ಅದೇ ತಾನು ಕಲಿತ ವಿದ್ಯೆನ ತಾನು ಕೆಲಸ ರೂಢಿ ಮಾಡ್ಕೋಬೇಕು ಏನಾದರೂ ಹೊಸದನ್ನು ಪ್ರಾರಂಭ ಮಾಡಬೇಕು ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅನ್ನೋ ವಿಚಾರಗಳು ನಮ್ಮ ಯುವಕ ಯುವತಿಯರಿಗೆ ಇವತ್ತು ಬರ್ತಾನೆ ಇಲ್ಲ ಇವತ್ತು ಹಾಗಾಗಿ ಶಿಕ್ಷಣದಲ್ಲಿ ಸ್ವಾವಲಂಬಿ ಬರಲಿ ಎನ್ನುವ ಸಂದೇಶವನ್ನು ಈ ಕಾಲಿನ ಮುಖಾಂತರ ನಾನು ತೋರಿಸಿದ್ದೀನಿ ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ನಂತರ ಪರಿಸರ ಜಾಗೃತಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ನಾನು ಇನ್ನೊಂದು ಮಾದರಿಯನ್ನು ಮಾಡ್ಕೊಂಡಿದ್ದೀನಿ ಯಾರಿಗೆ ಒಂದು ರೂಪಾಯಿ ಇಟ್ಕೊಳ್ಳಕ್ ಬರುತ್ತೋ ಅವರಿಗೆ ಒಂದು ಕೋಟಿ ರೂಪಾಯಿ ಇಟ್ಕೊಳ್ಳೋಕೆ ಬರುತ್ತೆ ಅನ್ನೋ ಸಂದೇಶವನ್ನು ಕೊಡೋದಕ್ಕೆ ಇವತ್ತು ನಮಗೆ ಒಂದು ರೂಪಾಯಿ ಇಟ್ಕೊಳ್ಳೋಕ ಬರಲಿಲ್ಲ ನಾಲ್ಕಾಣಿ ಇಟ್ಕಳಕ್ ಬರಲಿಲ್ಲ ಎಂಟು ಅಣಿ ಇಟ್ಕೊಳ್ಳಕ್ ಬರಲಿಲ್ಲ ನಮ್ಮಲ್ಲಿ ಇಷ್ಟು ದುಡ್ಡಿನ ಅಪಮೌಲ್ಯ ಹೇಗಾಯಿತು ನಮಗೆಲ್ಲ ದುರ ಫ್ರೀ ಆಗಿ ಸಿಗ್ತಾ ಇದೆಯಾ ಕಷ್ಟಪಟ್ಟು ದುಡ್ದಾಗ ನಮ್ಗೆ ಒಂದೊಂದು ರೂಪಾಯಿಗೂ ತೂಕ ಇರುತ್ತೆ ಬೆಲೆ ಇರುತ್ತೆ ಅದನ್ನ ನಾವು ಮಕ್ಳಿಗೆ ಹೇಳ್ಕೊಡ್ಬೇಕಾಗಿದೆ ಒಂದೊಂದ್ ರೂಪಾಯಿಗೂ ನೀವು ಬೆಲೆ ಕೊಡಿ ಗಾಂಧೀಜಿಯವ್ರ ಕಾಲದಲ್ಲಿ ಎಷ್ಟು ಲೆಕ್ಕಾಚಾರ ಹಾಕಿ ಅವ್ರ ಹಣವನ್ನು ಖರ್ಚು ಮಾಡ್ತಿದ್ರು ಸಾರ್ವಜನಿಕ ಹಣ ಎಲ್ಲೂ ದುಡ್ ವೆಚ್ಚ ಆಗ್ತಿರ್ಲಿಲ್ಲ ಏನಾರ ಒಂದ್ ಐದು ರೂಪಾಯಿ ಲೆಕ್ಕ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅಲ್ಲಿ ಉಪವಾಸ ಕೂರ್ತಿದ್ರು ಒಂದು ವಯಸ್ಸು ಊಟ ಬಿಡ್ತಿದ್ರು ಇವೆಲ್ಲ ಸಂದೇಶಗಳನ್ನ ಮಕ್ಕಳಿಗೆ ಹೇಳಿದ್ರೆ ಏನಾಗುತ್ತೆ ಅಲ್ಲಿ ಸ್ವಲ್ಪ ಪ್ರಾಮಾಣಿಕತೆ ಹೆಚ್ಚಾಗುತ್ತೆ ಆಮೇಲೆ ಸಾರ್ವಜನಿಕದಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಮಕ್ಕಳಿಗೆ ಉಳಿಸೋದ್ರ ಬಗ್ಗೆ ಹೇಳೋದಕ್ಕೆ ರಿಸ್ಪಾನ್ಸಿಬಿಲಿಟಿ ಕಲಿತಾರೆ ಕಲಿತಾರೆ ಹಾಗಾಗಿ ಹಣ ಉಳ್ತಾಯದ ಬಗ್ಗೆ ಹೇಳಬೇಕು ಅನ್ನೋದಕ್ಕೆ ಇದನ್ನು ಉದಾಹರಣೆಗೆ ತೊಗೊಂಡ್ವಿ ಹಾಗೆ ನಾವು ಇನ್ನೊಂದು ಮಾದರಿಯನ್ನು ಮಾಡ್ಕೊಂಡು ಮಕ್ಕಳಿಗೆ ಹೇಳಬೇಕು ಅಂತ ಅದರಲ್ಲಿ ಏನು ಗಡಿಯಾರದ ಮಾದರಿ ಇಲ್ಲೇನಾಗಿದೆ ಹಳ್ಳಿ ಜನಕ್ಕೆ ಬೇಕಾದಷ್ಟು ಟೈಮ್ ಇದೆ ಪಾಪ ಅವ್ರ ಹತ್ರ ಮಳೆ ಬಿಟ್ಟರೆ ಮಳೆಗಾಲದಲ್ಲಿ ಬಿಟ್ಟರೆ ಅವರಿಗೆ ಮತ್ತೆ ಕೆಲಸನೇ ಇಲ್ದಂಗೆ ಮಾಡಿದ್ವಿ ನಾವು ಹಾಗಾಗಿ ಅವ್ರಿಗೆ ಭಾಳ ಟೈಮ್ ಇದೆ ಅವ್ರಿಗೆ ಮುಳ್ಳೇ ಬೇಕಾಗಿಲ್ಲ ಕ್ಯಾಲೆಂಡರೇ ಬೇಕಾಗಿಲ್ಲ ಅವರಿಗೆ ಪೇಟೆ ಜನಕ್ಕೆ ಮೈ ತುಂಬ ಮುಳ್ಳು ಅಷ್ಟು ಒತ್ತಡ ಅವರಿಗೆ ಯಾಕೆಂದರೆ ಇವರೆಲ್ಲ ಕೆಲಸ ಇವರೇ ಮಾಡ್ತಾ ಇದ್ದಾರೆ ಸೊ ನಾವು ಹೇಳ್ತಾ ಗಾಂಧೀಜಿ ಗಾಂಧೀಜಿಯವರ ಸಿದ್ಧಂಥ ಪ್ರಕಾರ ಗ್ರಾಮೀಣ ಜನಕ್ಕೆ ನಾವು ಕೆಲಸ ಕೊಡಬೇಕು ಅವ್ರಿಗೆ ಟೈಮ್ ಕೊಡಬಾರ್ದು ಈಗ ನಾವು ನಾವು ತುಂಬ ಟೈಮ್ ಕೊಡೋದನ್ನು ಕಲಿಸ್ತಾ ಇದೀವಿ ಅವರಿಗೆ ಆರಾಮಾಗಿರಿ ನೀವು ನಾವೇ ನಿಮ್ಗೆ ಅಕ್ಕಿ ಕೊಡ್ತೀವಿ ನಾವೇ ನಿಮ್ಗೆಲ್ಲ ಕೊಡ್ತೀವಿ ಪಾಪ ಅವ್ರು ಏನು ಕೆಲಸ ಮಾಡಲಿದ್ದಂಗೆ ಮಾಡ್ತಾರೆ ಸೋಮಾರಿಗಳನ್ನಾಗ ಮಾಡ್ಕೊತಾ ಇದ್ವಿ ಈಗ ನೋಡಿರ್ಬೋದು ಮೊದ್ಲು ನೇಗ್ಲಿದ್ದಾಗ ಎತ್ತಿದ್ದಾಗ ಅವ್ರು ಅವಿರತವಾಗಿ ದುಡಿತಿದ್ರು ಏನಾಗಿದೆ ರೈತರುಗಳಿಗೆ ಟ್ರ್ಯಾಕ್ಟ್ರು ಜೆ ಸಿ ಬಿ ಎಲ್ಲ ಒಂದು ಒಂಥರ ಸುಲಭವಾಗಿದೆ ಕೆಲಸ ಆದರೆ ಅವನೇನಲ್ಲಿ ಅಭಿವೃದ್ಧಿ ಬಂದಿಲ್ಲ ಅವನು ಪಾಪ ಅದ್ರಲ್ಲಿ ಸಿಗ ಕಂಡಿದ್ದಾನೆ ಅವನಿಗೆ ಸಾಲದ ಸುಳಿಯಲ್ಲಿ ಸಿಗಾಕೊಂಡಿದ್ದಾನೆ ಅವ್ರು ತುಂಬ ಜನ ರೈತರುಗಳನ್ನು ಈಗ ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೊತಿದ್ದಾರೆ ಜನ ಒಂದು ಊಟ ಒಂದು ಬಸ್ ಚಾರ್ಜ್ ಕೊಟ್ಟರೆ ಅವರು ಬೇರೆ ಊರಿಗೆ ಬರ್ತಾರೆ ಹಿಂದೆ ರೈತ ಹಂಗೆ ಬರ್ತಿರ್ಲಿಲ್ಲ ಅವನು ಭಾಳ ಅವಿರತವಾಗಿ ಕೆಲಸ ಮಾಡ್ತಿರ್ತಿದ್ದ ಒಬ್ಬ ರೈತನ ಹೊರಗೆ ಕರ್ಕೊಂಬರ್ಬೇಕು ಅಂದ್ರೆ ಭಾಳ ಕಷ್ಟ ಇತ್ತು ಇದನ್ನೆಲ್ಲ ಗಾಂಧೀಜಿಯವ್ರು ಭಾಳ ಚೆನ್ನಾಗಿ ವಿಚಾರ ಮಾಡಿದ್ರು ಅವರಿಗೆ ಶ್ರಮ ಕೊಡಬೇಕು ಅವ್ರಿಗೆ ಕೆಲಸಗಳನ್ನ ಕೊಡಬೇಕು ಅವ್ರಿಗೆ ಫ್ರೀ ಟೈಮ್ ಬೇಕಾಗಿಲ್ಲ ಅವರಿಗೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಹಾಗೆ ಹಳ್ಳಿ ಜನ ನಮಗೆ ಬಟ್ಟೆ ಕಳಿಸ್ಲಿ ತರಕಾರಿ ಕಳಿಸ್ಲಿ ಅದಕ್ಕೆಲ್ಲ ನಾವು ಮಾರ್ಕೆಟ್ ಸೃಷ್ಟಿ ಮಾಡಿಕೊಡ್ಬೇಕು ಅನ್ನೋದನ್ನ ಈ ಮಾದರಿ ಮುಖಾಂತರ ಮಾಡಿದ್ದೀನಿ ನಾನು ಹಾಗೆ ನಾವು ಇನ್ನೊಂದು ಮಾದರಿನ ತಯಾರು ಮಾಡಿದ್ವಿ ಏನು ಎಲ್ಲ ಹಳ್ಳಿ ಜನ ಕರ್ಕೊಂಬಂದು ನಾವು ನಗರಗಳಲ್ಲಿ ಈ ಥರ ಗುಬ್ಬಚ್ಚಿ ಗೂಡಿನಂಥ ಮನೆಗಳಲ್ಲಿ ಕೂರಿಸೋಕ್ಕಾಗುತ್ತಾ ಈ ನಗರಗಳ ಸಂಸ್ಕೃತಿಯನ್ನು ಗಾಂಧೀಜಿಯವ್ರು ಬಹಳ ವಿರೋಧ ಮಾಡಿದ್ರು ಅವತ್ತು ಒಂದೊಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಂದಾಗ ನನಗೆ ನೋವಾಗುತ್ತೆ ಅನ್ನೋ ಮಾತು ಹೇಳಿದ್ರು ಅವರು ನಾವು ಕೋಟ್ಯಾಂತರ ಜನಗಳನ್ನು ಇಲ್ಲಿ ತಂದು ಕೂರಿಸೋ ಬದಲು ಕೋಟ್ಯಾಂತರ ಜನಗಳನ್ನು ನಾವು ಹಳ್ಳಿಗಳಲ್ಲೇ ಕೂರಿಸ್ಬೇಕು ಅನ್ನೋ ಭಾವನೆಯನ್ನು ಗಾಂಧೀಜಿಯವರು ಹೇಳಿದ್ರು ಇಲ್ಲಿ ಹಳ್ಳಿಗಳಲ್ಲಿ ಎಷ್ಟು ಸುಂದರವಾದ ಪರಿಸರ ಇದೆ ಮನೆ ಇದೆ ಆಟ ಜಾಗ ಇದೆ ಆದರೆ ಇವತ್ತು ಹಳ್ಳಿಗಳಲ್ಲಿರೋ ಮನೆಗಳಿಗೆಲ್ಲ ಬೀಗ ಹಾಕ್ಕೊಂಡು ಜನ ನಗರಗಳ ಕಡೆ ಬರ್ತಾ ಇರೋದನ್ನ ನಾವು ಹೇಗಾರ ಮಾಡಿ ತಡಿಬೇಕು ಇಲ್ಲಿ ಎಷ್ಟು ಒತ್ತಡ ಬಿದ್ದಿದೆ ನಮಗೆ ಟ್ರಾಫಿಕ್ ಮೇಲೆ ಇರ್ಬೋದು ನೀರಿನ ಮೇಲೆ ಇರ್ಬೋದು ವಾಸಸ್ಥಳದ ಮೇಲೆ ಈ ಜನರನ್ನೆಲ್ಲ ಇಲ್ಲಿ ಕರ್ಕೊಂಬಂದು ನಾವು ಇಟ್ಟಾಗ ಏನಾಗುತ್ತೆ ಇಲ್ಲಿ ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಇವ್ರನ್ನ ನೀವೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಎಷ್ಟು ಪೊಲೀಸ್ ಫೋರ್ಸ್ ಬೇಕಾಗುತ್ತೆ ಅದಕ್ಕೆ ಗ್ರಾಮೀಣ ಜೀವನದಲ್ಲಿ ಸುಖ ಇದೆ ಅರ್ಥ ಮಾಡಿಸ್ಬೇಕು ಅವ್ರು ಹೇಗಾರ ಮಾಡಿ ಅಲ್ಲೇ ಉಳಿಸ್ಕೋಬೇಕು ನಾವು ಇವತ್ತು ಯಾವ್ದಾರ ಒಂದು ಪ್ಯಾಸೆಂಜರ್ ಟ್ರೈನ್ ಬೆಂಗಳೂರಿಗೆ ಅವರಿಗೆ ಒಳ್ಳೆ ಗಾಳಿ ಇದೆ ನೀರು ಇದೆ ಆಹಾರ ಇದೆ ಎಷ್ಟು ದುಡ್ಡು ಕೊಟ್ಟರು ಅದು ಸಿಗೋದಿಲ್ಲ ಇವತ್ತು ಹೀಗಾಗಿ ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಹಳ್ಳಿ ಜನ ಎಷ್ಟೇ ಕಷ್ಟ ಆದರೂ ನಾನು ಇಲ್ಲೇ ಏನಾದ್ರು ಉದ್ಯೋಗನ ನಾನು ಪಡ್ಕೋಬೇಕು ನನ್ನ ಜೀವನ ಹಳ್ಳಿಯಲ್ಲೇ ಮಾಡಬೇಕು ಅನ್ನೋ ಒಂದು ಕಿಚ್ಚು ಅವರಲ್ಲಿ ಹುಟ್ಟಬೇಕು ಹುಟ್ಟಿಸ್ಬೇಕು ಈಗ ನಮ್ಮ ಹಳ್ಳಿನಲ್ಲಿ ಒಳ್ಳೆ ಡಾಕ್ಟರ್ಗಳು ಸಿಗಲ್ಲ ಒಳ್ಳೆ ಬರವಣಿಗೆಗಾರ ಸಿಗಲ್ಲ ಒಬ್ಬ ನಾಟಕಕಾರ ಸಿಗಲ್ಲ ಬರಿಕತೆ ಹೇಳನ್ ಸಿಗಲ್ಲ ಎಲ್ಲಾ ಹಳ್ಳಿಗಳು ಖಾಲಿ ಆಗಿದೆ ಮುಂಚೆ ಅವರೆಲ್ಲ ಇದ್ರಲ್ಲಿ ಅವರೆಲ್ಲ ಇದ್ರು ಆಮೇಲೆ ಈಗ ನೋಡಿ ಪ್ರಸೂತಿ ಆಗ್ತಾ ಇತ್ತು ಹಳ್ಳಿಗಳಲ್ಲಿ ಇವತ್ತು ಒಂದು ಪ್ರಸೂತಿ ಮಾಡಬೇಕಾದ್ರೂ ನಾವು ನಗರಕ್ಕೆ ದೊಡ್ಡ ಆಸ್ಪತ್ರೆಗೆ ಬರಬೇಕಾದ ಪರಿಸ್ಥಿತಿ ಇವತ್ತಿದೆ ಹೌದು ಅಲ್ಲಿ ಪಾರಂಪರಿಕ ವೈದ್ಯರಿದ್ರು ಮೂಳೆ ಮುರಿದ್ರು ಅಲ್ಲೇ ಬ್ಯಾಂಡೇಜ್ ಆಗ್ತಿದ್ರು ಎಲ್ಲಾ ಹಳ್ಳಿಗಳಲ್ಲಿ ಕಲೆಗಳು ಎಲ್ಲಾ ಇದ್ವು ಇವತ್ತಿಗೂ ಮೂಳೆ ಮುರಿತಕ್ಕೆ ಪಾರಂಪರಿಕ ವೈದ್ಯರು ಹಳ್ಳಿಗಳಲ್ಲಿರೋ ಪಾರಂಪರಿಕ ವೈದ್ಯರೇ ಶ್ರೇಷ್ಠ ಇವತ್ತಿಗೆ ಹೌದು ತುಂಬಾ ಜನರ ಅನುಭವ ಇಲ್ಲಿ ನಾವು ತುಂಬಿಸ್ಕೊಂಡಿದ್ವಿ ಈಗ ನೋಡಿರ್ಬೋದು ಹಳ್ಳಿಗಳಲ್ಲಿ ಬರೀ ಅಷ್ಟೇ ಇದ್ದಾರೆ ಎಲ್ಲ ಯುವಕರು ಬೇರೆ ಊರಿಗೆ ಬಂದು ಕೆಲಸ ಹುಡುಕ್ತಾ ಇದಾರೆ ಆಮೇಲೆ ಜನ ಗುಳೆ ಹೋಗೋದ್ರಿಂದ ಏನಾಗಿದೆ ಮಗು ಶಾಲೆ ಬಿಡುತ್ತೆ ಅಲ್ಲಿ ಶಾಲೆ ಬಿಟ್ಟ ಮಕ್ಕಳ ಇಲ್ಲಿ ಜಾಸ್ತಿ ಆಗುತ್ತೆ ಎಲ್ಲಾ ಸಮಸ್ಯೆಗಳಿಗೂ ಕಾರಣ ಏನು ಹಳ್ಳಿಗಳಲ್ಲಿರೋ ಉದ್ಯೋಗಗಳನ್ನ ನಾವು ವಾಪಸ್ ಕೊಡ್ಲಿಬೇಕು ಈ ಸಂದೇಶನ ನಾವು ಮಕ್ಕಳಿಗೆ ಹೇಳಿ ಹೇಗಾರ ಮಾಡಿ ನೀವು ಹಳ್ಳಿನಲ್ಲಿ ಉಳ್ಕೊಳ್ಳಿ ಅಲ್ಲೊಂದು ಹೋರಾಟನೇ ಆಗ್ಬೇಕಾಗತ್ತೆ ಅಲ್ಲಿ ಕಷ್ಟಗಳೇ ಬರ್ತಾವೆ ಎದರ್ಸ್ಕೋಬೇಕಾಗತ್ತೆ ಸರಿಪಡಿಸ್ಕೋಬೇಕಾಗತ್ತೆ ನಗರಗಳಲ್ಲಿ ಇಷ್ಟು ಹೋರಾಟ ಮಾಡೋ ಜನ ಹಳ್ಳಿಗಳಲ್ಲಿ ಸ್ವಲ್ಪ ಮಾಡ್ಕೊಂಡ್ರೆ ಸರಿಪಡಿಸ್ಕೋಬಹುದು ಅನ್ನೋ ಸಿದ್ಧೇಶನ ಇದನ್ನ ನಾವು ತಗೊಂಡಿದೀವಿ ನಗರಗಳಲ್ಲಿ ಎಷ್ಟೇ ವರ್ಷ ಅವರು ಕೆಲಸ ಮಾಡಿದ್ರು ಸಹಿತ ಅವ್ರು ಹೊಟ್ಟೆ ಬಟ್ಟೆ ಬಿಟ್ರೆ ಒಂದು ಸೈಟ್ ಮಾಡ್ಲಿಕ್ಕೆ ಅವ್ರ ಕಡೆ ಶಕ್ತಿ ಬರೋದೇ ಇಲ್ಲ ಹೌದು ಆಮೇಲೆ ಹಳ್ಳಿಗಳಲ್ಲಿ ಅರವತ್ತು ಎಂಬತ್ತು ದೊಡ್ಡ ದೊಡ್ಡ ಮನೆಯಲ್ಲಿ ಇದ್ದಂತವ್ ಇವತ್ತಿಲ್ ಪಾಪ ಇಪ್ಪತ್ತು ಮೂವತ್ತು ಸೈಟ್ ಅಲ್ಲಿ ಅಥವಾ ಎಲ್ಲ ಒಂದು ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಿದ್ದಾರೆ ಅಲ್ಲಿ ಪ್ರಶಸ್ತವಾದ ಸ್ಥಳ ಇದೆ ಎಲ್ಲ ಇದೆ ಆದ್ರೂ ಅವನಿಗೆ ಅಲ್ಲಿ ದುಡಿಮೆ ಅವಕಾಶಗಳು ಕಡಿಮೆ ಆಗಿದೆ ಸೊ ಅದ್ರ ಬಗ್ಗೆ ನಾವು ಹಳ್ಳಿ ಚಿತ್ರ ಮಾಡಿದ್ವಿ ಹಾಗೆ ನಾವು ಅಖಂಡವಾದ ಭಾರತದ ಬಗ್ಗೆ ಹೇಳೋದಕ್ಕೆ ನಾವು ಒಂದ್ಸ ಭಾರತದ ಒಂದು ಮ್ಯಾಪ್ ಅನ್ನ ಈ ತರ ಮಾಡ್ಕೊಂಡಿದ್ವಿ ಇಲ್ಲಿ ಮ್ಯಾಪ್ ನೋಡಿರ್ಬೋದು ನೀವು ಇಲ್ಲಿ ಸ್ವಲ್ಪ ಎಲ್ಲ ಡ್ಯಾಮೇಜ್ ಆಗಿದೆ ಯಾಕೆ ಹಿಂಗಾಗಿದೆ ನಮ್ಮಲ್ಲಿ ಒಗ್ಗಟ್ಟು ಕಮ್ಮಿ ಆಗ್ತಾ ಇದೆ ಇವತ್ತು ಅವ್ರವರಿಗೆ ಕಣ್ ನಮ್ಗೊಬ್ಬೊಬ್ರು ಕಂಡ್ರೆ ಆಗಲ್ಲ ನಮಗೆ ಅಣ್ಣ ತಮ್ಮಂದ್ರೆ ಜಗಳ ಆಡಿದ್ರೆ ಹೆಂಗೆ ಇದಾಗಿದೆಯೋ ಆತರ ಇಲ್ಲಿ ಭಾವನೆಗಳು ಬರ್ತಾ ಇದೆ ನಮ್ಮಲ್ಲಿ ಒಗ್ಗಟ್ಟು ಮೂಡಬೇಕಾಗಿತ್ತು ಇಲ್ಲಿ ಆಮೇಲೆ ಭಾರತದಲ್ಲಿ ಏಳು ಲಕ್ಷ ಹಳ್ಳಿಗಳಿದಾವೆ ಏಳು ಲಕ್ಷ ಹಳ್ಳಿಗಳು ಸತ್ತೋದ್ರೆ ಭಾರತ ಸಾಹಿತ್ಯ ಅನ್ನೋ ಮಾತನ್ನು ಗಾಂಧೀಜಿಯರು ಹೇಳಿದ್ದಾರೆ ನಾವು ಅರಮನೆ ಹಳ್ಳಿಗಳನ್ನು ಕಾಪಾಡ್ಕೋಬೇಕು ಸೊ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಈ ಕಾರ್ಯಕ್ರಮಗಳನ್ನ ಮಾಡಬೇಕು ನಾವು ಮಕ್ಕಳಿಗೆ ಅರಿವು ಉಂಟು ಮಾಡಬೇಕು ಜಾಗೃತಿ ಮೂಡಿಸ್ಬೇಕು ಅವಾಗ ಮಾತ್ರ ಹಳ್ಳಿಗಳು ಉಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ಸೊ ಈ ಅಖಂಡವಾದ ಭಾರತವನ್ನು ಅವರು ಕಟ್ಟದ ಉದ್ದೇಶ ಏನಾಗ್ತದೆ ಅಂದರೆ ಶಾಂತಿಯ ಸಂದೇಶವನ್ನು ನಾವು ಸಾರಬೇಕು ಅಂತ ಗಾಂಧೀಜಿಯವ್ರದ್ದು ಒಂದು ಮಾತಿದೆ ಈ ನಮ್ಮ ರಾಜ್ಯ ಉಳಿಸ್ಕೋಬೇಕು ಅಂದರೆ ಯಾವುದಾರು ಒಂದು ಜಿಲ್ಲೆ ತ್ಯಾಗ ಮಾಡಬೇಕಾಗತ್ತೆ ದೇಶ ಉಳಿಸ್ಕೋಬೇಕು ಅಂದರೆ ಒಂದು ರಾಜ್ಯ ತ್ಯಾಗ ಮಾಡಬೇಕಾಗುತ್ತೆ ವಿಶ್ವ ಉಳಿಸ್ಕೋಬೇಕು ಅಂದರೆ ಯಾವುದಾರು ಒಂದು ದೇಶ ತ್ಯಾಗ ಮಾಡಬೇಕಾಗತ್ತೆ ಅದಕ್ಕೆ ಭಾರತ ರೆಡಿ ಇರಬೇಕು ಅಂತ ಒಂದು ಮಾತು ಹೇಳ್ತಾರೆ ಗಾಂಧೀಜಿಯವರು ಅಂದ್ರೆ ವಿಶ್ವಶಾಂತಿಗೋಸ್ಕರ ಭಾರತ ಒಂದು ಮಾದರಿ ದಾಶವಾದ ಮಾದರಿಯಾಗಿ ಇದ್ದ ರಾಷ್ಟ್ರ ನಮ್ಮದು ಹೌದು ಈ ಕನಸನ್ನ ಗಾಂಧೀಜಿಯವ್ರು ಕಂಡಿದ್ರು ಅಂದ್ರೆ ತ್ಯಾಗದಿಂದ ನೀವು ಒಂದು ವಿಶ್ವಕ್ಕೆ ಒಂದು ಸಂದೇಶ ಕೊಡಿ ಅವರು ಕೊನೆಯದಾಗಿ ಅವ್ರು ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ರು ಯಾಕೆಂದ್ರೆ ಅಹಿಂಸೆಗೋಸ್ಕರ ಅವ್ರು ಹೋರಾಟ ಮಾಡಿದ್ರು ಅಹಿಂಸೆಯನ್ನು ಪ್ರತಿಪಾದನೆ ಮಾಡಿದ್ರು ಈಗೂ ಸಹ ನಮ್ಮ ಪ್ರಪಂಚದಲ್ಲಿ ಹಿಂಸೆ ಅತಿ ಹೆಚ್ಚಾಗಿ ನಡೀತಾ ಇರುತ್ತೆ ನಿಲ್ಸ್ಬೇಕು ಅಂದ್ರೆ ಜಗತ್ತಿನಲ್ಲಿ ಎಲ್ಲ ರಾಷ್ಟ್ರಗಳು ಗಾಂಧಿ ತತ್ವವನ್ನು ಇವತ್ತು ಒಪ್ಪಿಕೊಂಡಿದ ಎಲ್ಲ ರಾಷ್ಟ್ರಗಳಲ್ಲಿ ಸರ್ ಸುಮಾರು ಗಾಂಧಿ ಪ್ರತಿಮೆಗಳನ್ನ ನಾವು ನೋಡ್ತೀವಿ ಗಾಂಧೀಜಿಯ ಹೆಸರಿನಲ್ಲಿ ರಸ್ತೆಗಳನ್ನ ನಾವು ನೋಡ್ತೀವಿ ಹೀಗಾಗಿ ಇಡೀ ಜಗತ್ತಿಗೆ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ಭಾರತ ಕೊಟ್ಟಿದೆ ಹೌದು ಅವರ ತತ್ವಗಳನ್ನು ನಾವು ಇನ್ನೂ ಹೆಚ್ಚು ಪಾಲಿಸೋದರ ಮೂಲಕ ಭಾರತವನ್ನು ಸಹಿತ ಶ್ರೀಮಂತ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ನಾವು ಹೆಜ್ಜೆ ಇಡ್ಬೋದು ಆಗಿದೆ ಹೌದು ಹಾಗಾಗಿ ಮಕ್ಕಳಿಗೆ ಯುವ ಜನಾಂಗಕ್ಕೆ ಈ ತತ್ವಗಳ ಸಂದೇಶವನ್ನು ಕಲ್ ತಲುಪಿಸಿದ್ರೆ ಖಂಡಿತ ಅವ್ರು ಯಾವಾಗ ಕಷ್ಟ ಕಾಲದಲ್ಲಿ ಅವರು ಬಳಸ್ಕೋಬೋದು ಯಾಕೆಂದರೆ ಕಷ್ಟದಲ್ಲಿ ಎದ್ನಿಲ್ಲ ಅಂತ ಸಂದೇಶಗಳನ್ನು ಗಾಂಧೀಜಿ ನಮಗೆ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಯಾಕೆಂದರೆ ದೇವರ ಮೇಲೆ ಅಪಾರವಾದ ನಂಬಿಕೆ ಇರಬೇಕಿಲ್ಲಿ ಅಪಾರವಾದ ನಂಬಿಕೆ ಇಟ್ಕಂಥ ಜನ ಈ ಸಂದೇಶಗಳನ್ನು ಅಳವಡಿಸ್ಕೊಂಡು ನಾವು ಸ್ವಲ್ಪ ಗಾಂಧೀಜಿ ವಿಚಾರಗಳನ್ನು ಹಳ್ಳಿಗಳಲ್ಲಿ ಅಳವಡಿಸಿದ್ರೆ ಅಲ್ಲಿರೋ ಗ್ರಾಮೀಣ ಜನರ ಬದುಕು ಸುಂದರವಾಗ್ಬೋದೇನೋ ಅಂತೇಳಿ ಇದು ನಾವು ಹದಿನೈದು ವರ್ಷಗಳಿಂದ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ಅಥವಾ ಎಲ್ಲ ಎನ್ ಎಸ್ ಎಸ್ ಘಟಕಗಳಲ್ಲಿ ಈ ಕಾರ್ಯಕ್ರಮವನ್ನು ಕೊಟ್ಟು ಮಕ್ಕಳಿಗೆ ಇದು ಉಂಟಂಟು ಮಾಡ್ತಾ ಇದ್ದೀವಿ ಹಾಗೆ ಖಾದಿ ಪ್ರಚಾರನೂ ಸಹ ಇದರಲ್ಲಿ ನಾವು ಮಾಡ್ತಾ ಹೋಗಿ ಕೆಲವರು ವ್ಯಕ್ತಿಗಳು ಖಾದಿ ತಗೊಳ್ಳೋದನ್ನು ಸಹ ನಾವು ರೂಢಿ ಮಾಡಿಸ್ತಾ ಇದ್ದೀವಿ ಇದೆಲ್ಲ ನಮ್ಮ ಸಂಪೂರ್ಣ ಕಾರ್ಯಕ್ರಮದ ಒಂದು ಉದ್ದೇಶ ಆಗಿದೆ ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ವಿರಾಮದ ನಂತರ ಪರಿಸರ ಜಾಗೃತಿ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಎಚ್ ಕೆ ಸ್ವಾಮಿಯವರು ತಮ್ಮ ಮಾದರಿಗಳ ಮೂಲಕ ಈ ನಾಡು ಕಟ್ಟುವ ಹಳ್ಳಿಗಳ ಉದ್ಧಾರ ನಾಡು ಭಾರತವನ್ನು ಹೇಗೆ ಶ್ರೀಮಂತ ಮಾಡ್ಬೋದು ಗಾಂಧೀಜಿಯವರ ವಿಚಾರಧಾರೆಗಳು ಎಷ್ಟು ಪ್ರಸ್ತುತ ಇಂದಿಗೂ ಅನ್ನೋ ವಿಚಾರಗಳನ್ನು ಅವರು ತಿಳಿಸಿಕೊಟ್ಟಿದ್ದಾರೆ ಡಾಕ್ಟರ್ ಎಚ್ ಕೆ ಸ್ವಾಮಿಯವರೇ ತಮ್ಮ ಕೊನೆಯ ಸಂದೇಶ ಸಂಕ್ಷಿಪ್ತವಾಗಿ ಜನ ತಕ್ಷಣಕ್ಕೆ ಏನು ಮಾಡಬೇಕು ಅನ್ನೋ ವಿಚಾರಗಳನ್ನ ತಾವು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡ್ಬೇಕು ಗಾಂಧೀಜಿಯವ್ರ ಚಿಂತನೆಗಳನ್ನು ಎಲ್ಲಾ ಶಾಲಾ ಕಾಲೇಜುಗಳಿಗೆ ನಾವು ಹ್ಯಾಗಾರ ಮಾಡಿ ಶೀಘ್ರವಾಗಿ ತಲುಪಿಸಬೇಕು ಹೌದು ಅದಕ್ಕೋಸ್ಕರ ನಮಗೆ ಅಲ್ಲೆಲ್ಲ ಸಮಯಾವಕಾಶಗಳನ್ನ ಕೊಡಬೇಕಾಗುತ್ತೆ ಕೆಲವು ಕಡೆ ನಾವು ಇವತ್ತು ಏನು ಮಾಡಿದೀವಿ ಶಿಕ್ಷಣ ಕೊಡೋ ಒತ್ತಡದಲ್ಲಿ ಮಕ್ಕಳಿಗೆ ಈ ತರ ವಿಚಾರಗಳನ್ನ ಹೇಳೋದಕ್ಕೆ ಅವಕಾಶಗಳನ್ನೇ ಕಡಿಮೆ ಮಾಡಿದ್ವಿ ಹಾಗೆ ಇನ್ನೂ ಹೆಚ್ಚು ಹೆಚ್ಚು ಮಕ್ಕಳಿಗೆ ಇದನ್ನು ಸೇರಿಸಬೇಕು ಹೇಳಿ ನಾವೀಗ ಎಲ್ಲಾ ಶಾಲಾ ಕಾಲೇಜುಗಳನ್ನ ಪ್ರೇಯರ್ ಟೈಮಲ್ಲಿ ಹೋಗಿ ನಾವು ಅಸೆಂಬ್ಲಿನಲ್ಲೇ ಈ ವಿಚಾರಗಳನ್ನ ಹೇಳ್ತಾ ಬರ್ತಾ ಇದೀವಿ ಈ ತರ ಮಾಡೋದೇ ಏನಾಗಿದೆ ನಮಗೆ ಕಡಿಮೆ ಸಮಯದಲ್ಲಿ ಹೆಚ್ಚು ಮಕ್ಕಳನ್ನ ಮುಟ್ಟೋದಕ್ಕೆ ಅನುಕೂಲ ಆಗಿದೆ ಒಂದು ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಮೊನ್ನೆ ಒಂದು ತಿಂಗಳಿಂದ ನಾವು ಟ್ರೈನಿಂಗ್ ಕೊಟ್ಟಿದೀವಿ ಈ ವಿಚಾರವಾಗಿ ಹಾಗಾಗಿ ಎಲ್ಲಾ ಕಡೆ ರಾಜ್ಯದ ಎಲ್ಲಾ ಭಾಗದಲ್ಲೂ ದೇಶದ ಎಲ್ಲಾ ಭಾಗದಲ್ಲೂ ಸಹ ಈ ಸಂದೇಶಗಳನ್ನ ತಲುಪಿಸಿ ನಾವು ಹೇಗಾರ ಮಾಡಿದ ಅನುಷ್ಠಾನಗೊಳಿಸಬೇಕು ಯಾಕಂದ್ರೆ ಭೂಮಿ ಈಗ ಬಹಳ ನಿರುದ್ಯೋಗ ಸಮಸ್ಯೆ ಪೈಪೋಟಿ ಹಿಂಸೆ ಈ ತರ ಸಮಸ್ಯೆಗಳಿಂದ ಬಳಲ್ತಾ ಇದೆ ಈ ಬಳಲ್ತಾ ಇರೋ ಭೂಮಿಗೆ ಒಂದು ಯಾವ್ದಾರ ಶಾಂತಿ ಸಂದೇಶ ಕೊಡಬೇಕು ಆಗಿರೋ ವಿಚಾರ ಕೊಡಬೇಕು ವೈಜ್ಞಾನಿಕವಾಗಿರಬೇಕು ಅಂದರೆ ನಮಗೆ ಗಾಂಧೀಜಿಯವರು ಸೂಟಬಲ್ ಆಗಿ ಕಾಣಿಸ್ತಾರೆ ಯಾಕೆಂದರೆ ಅವರು ಪ್ರಾಕ್ಟಿಕಲ್ ವಿಚಾರಗಳನ್ನು ನಾವು ತಗೊಂಡಾಗ ಇಲ್ಲಿ ನಾವು ಒಂದು ಇನ್ನೊಬ್ಬನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಇನ್ನೂ ಹೆಚ್ಚು ಜನ ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಬೇಕು ತಮ್ಮೆ ತಮಗೆ ಅವಕಾಶ ಸಿಕ್ಕಾಗ ಈ ಖಾದಿ ವಸ್ತ್ರಗಳನ್ನು ಖಾದಿ ಬಟ್ಟೆಗಳನ್ನು ಅಥವಾ ಚರ್ಕದಲ್ಲಿ ಮಾಡಿರೋಂಥ ವಸ್ತ್ರಗಳನ್ನು ಆಮೇಲೆ ಗುಡಿ ಕೈಗಾರಿಕೆ ವಸ್ತ್ರಗಳನ್ನು ಬಳಸೋದ್ರಿಂದ ಏನಾಗುತ್ತೆ ಅವರಿಗೆ ನಾವು ಒಂದು ಬದುಕಿಗೆ ಆಸರೆ ನೀಡದಂಗೆ ಆಗುತ್ತೆ ಆಮೇಲೆ ನಾವು ರೈತರ ಆತ್ಮಹತ್ಯೆ ತಡಿಬೇಕು ಅನ್ನೋದಕ್ಕೆ ಇದು ಭಾಳ ಸುಲಭವಾದಂಥ ಪರಿಹಾರ ಆಗಿದೆ ಯಾಕಂದರೆ ಅವ್ರು ಮಾಡಿ ಮಾಡಿದ ಉದ್ಯೋಗಗಳನ್ನ ನೀಡ್ಬೋದು ಹಣದ ಸಹಾಯವನ್ನು ನಾವು ಇಲ್ಲಿಂದನೇ ಮಾಡ್ಬೋದು ಕೂತಲ್ಲೇ ನಾವು ಕ್ರಾಂತಿಯ ಸಂದೇಶವನ್ನು ಬೀರ್ಬೋದು ಈ ಅಹಿಂಸಾತ್ಮಕ ಕ್ರಾಂತಿಯನ್ನು ನಾವು ಪ್ರಪಂಚಕ್ಕೆ ತೋರಿಸ್ಬೇಕು ಅಂದರೆ ಗಾಂಧೀಜಿಯವರು ನಮಗೆ ಭಾಳ ಸುಲಭವಾಗಿ ಸಿಗ್ತಾರೆ ಹಾಗೆ ಈ ಸಂದೇಶವನ್ನು ನಾವು ಮಕ್ಕಳಿಗೆ ತಲುಪಿಸೋದಕ್ಕೆ ಸಹಾಯಕವಾಗಿ ಶಾಲೆಗಳು ಮತ್ತು ಸಾರ್ವಜನಿಕರು ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಡಾಕ್ಟರ್ ಎಚ್ ಕೆ ಸ್ವಾಮಿ ಅವರು ನಮ್ಮೊಂದಿಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅವರ ವಿಚಾರಗಳು ಇಂದಿಗೂ ಪ್ರಸ್ತುತ ಹಾಗೆ ಅವರು ಗಾಂಧಿ ವಿಚಾರಧಾರೆಯಲ್ಲಿ ಬರೀ ಪ್ರಚಾರ ಮಾಡ್ತಾ ಓಡಾಡಿಕೊಂಡವರಲ್ಲ ತಮ್ಮ ಮನೆಯಲ್ಲಿ ಕೂಡ ಅದನ್ನು ಪಾಲನೆಗೆ ತಂದವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರು ನಿತ್ಯ ಕಾಲೇಜಿಗೆ ಸೈಕಲ್ ಮೇಲೆ ಹೋಗಿ ಬಂದವರವರು ಪ್ರತಿದಿನ ಗಾ ಖಾದಿ ಬಿಟ್ಟರೆ ಬೇರೆ ಯಾವುದೇ ಒಂದು ಡ್ರೆಸ್ಸನ್ನು ಅವರು ಕಳೆದ ಹದಿನೈದು ವರ್ಷಗಳಿಂದ ಬಳಸ್ತೇ ಇರುವಂತಹವರು ಆಮೇಲೆ ಪ್ರತಿನಿತ್ಯ ಬೆಳಿಗ್ಗೆ ಒಂಬತ್ತುವರೆಗೆ ಅವರು ಒಂದು ಶಾಲೆಯಲ್ಲಿರ್ತಾರೆ ಅಲ್ಲಿಯ ಮಕ್ಕಳ ಜೊತೆಗೆ ಗಾಂಧಿ ವಿಚಾರಗಳನ್ನು ಅವರು ಹಂಚ್ಕೊಳ್ತಾರೆ ಅವರ ಆದರ್ಶ ದೇಶಪ್ರೇಮ ಕನ್ನಡ ಪ್ರೇಮ ನಿಜವಾಗಲೂ ಮೆಚ್ಚುವಂಥದ್ದು ನಮಗೆ ಎಚ್ ಕೆ ಸ್ವಾಮಿ ಅವರ ಜೊತೆಗೆ ಒಡನಾಟ ಅಂತಂದರೆ ತುಂಬ ಹೆಮ್ಮೆ ಅನಿಸುತ್ತೆ ನಾನು ಅವ್ರ ಜೊತೆಗೆ ಒಂದು ಹಳ್ಳಿಗೆ ಹೋಗಿದ್ದೆ ಅಲ್ಲಿ ಚಿಕ್ಕ ಐದು ವರ್ಷದ ಬಾಲಕನಿಂದ ಹಿಡಿದು ಎಂಬತ್ತು ತೊಂಬತ್ತು ವರ್ಷದ ಅಜ್ಜಿಯಂದಿರುವವರೆಗೂ ಪ್ರತಿಯೊಬ್ಬರೂ ಅವರನ್ನು ಆಧರಿಸ್ತಾ ಇದ್ದರು ಇದ್ದರು ಸ್ವಾಮಿ ಚೆನ್ನಾಗಿದ್ದೀರಿ ಏನ್ರಿ ಚೆನ್ನಾಗಿದೆಯೇನಪ್ಪ ಅಂಥೇಳಿ ಕೇಳ್ತಾಯಿದ್ರು ಈ ಥರ ಅತ್ಯಂತ ಹೆಚ್ಚಿನ ಒಡನಾಟ ಒಂದು ಹಳ್ಳಿಗಳ ಜೊತೆಗೆ ಆಮೇಲೆ ನಮ್ಮ ದೇಶದ ಹಲವಾರು ಪ್ರಮುಖ ಸಮಸ್ಯೆಗಳಿಗೆ ಅವರ ಎಚ್ ಕೆ ಸ್ವಾಮಿಯವರ ಹತ್ರ ಉತ್ತಮವಾದ ಪರಿಹಾರಗಳಿದೆ ಆದರೆ ಈ ಪರಿಹಾರಗಳು ಇನ್ನೂ ಸಮಾಜವನ್ನು ತಟ್ಟದೇ ಇರುವಂತಹದ್ದು ನಮ್ಮ ರಾಜಕಾರಣಿಗಳಿಗೆ ಮುಟ್ಟದೇ ಇರುವಂತಹದ್ದು ಇವತ್ತು ಇದು ಒಂದು ಶೋಚನೀಯ ಸ್ಥಿತಿ ಅಂತೇಳಿ ನಾವು ಹೇಳ್ಬೋದು ನಮ್ಮ ದೇಶಕ್ಕೆ ಒಬ್ಬ ಗಾಂಧಿ ಇದ್ದರೆ ಸಾಲದು ಒಬ್ಬ ಎಚ್ ಕೆ ಸ್ವಾಮಿ ಇದ್ದರೆ ಸಾಲದು ಹಲವಾರು ಸಾಕಷ್ಟು ಸಾವಿರಾರು ಸಂಖ್ಯೆಗಳಲ್ಲಿ ನಮ್ಮ ಎಚ್ ಕೆ ಸ್ವಾಮಿಯಂತಹ ಗಾಂಧೀಜಿ ಆಧುನಿಕ ಗಾಂಧಿಗಳು ನಮ್ಮ ದೇಶಕ್ಕೆ ಇವತ್ತು ಬೇಕಾಗಿದ್ದಾರೆ ಈ ಕಾರ್ಯಕ್ರಮದ ಮೂಲಕ ಬಸವ ಟಿ ವಿ ಒಂದು ಅತ್ಯಂತ ಉತ್ತಮವಾದ ಕಾರ್ಯವನ್ನು ದೇಶ ಸೇವೆಗೋಸ್ಕರ ಮಾಡಿದೆ ಈ ಬಸವ ಟಿಯ ಸಮಸ್ತ ವೀಕ್ಷಕರು ಡಾಕ್ಟರ್ ಎಚ್ ಕೆ ಸ್ವಾಮಿ ಅವರನ್ನು ಅವರ ವಿಚಾರಗಳನ್ನು ತಾವು ಮನದಟ್ಟು ಮಾಡಿಕೊಂಡು ಆ ವಿಚಾರಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅವರ ಶ್ರಮ ಸಾರ್ಥಕ ಆಗುತ್ತೆ ಬಸವ ಟಿ ವಿ ಅವರ ಶ್ರಮ ಸಾರ್ಥಕ ಆಗತ್ತೆ ಇಷ್ಟು ಹೇಳ್ತಾ ನಾವು ಕೊನೆಯದಾಗಿ ಡಾಕ್ಟರ್ ಎಚ್ ಕೆ ಸ್ವಾಮಿ ಅವರು ನಮಗೆ ಇಷ್ಟೋ ದಿನಗಳವರೆಗೆ ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಅಮೂಲ್ಯವಾದ ವೇಳೆಯನ್ನು ನಮ್ಮೊಂದಿಗೆ ಕಳೆದಿದ್ದಾರೆ ಬಸವ ಟಿ ವಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದಗಳು ನನಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಬಸವ ಟಿ ವಿಯವರಿಗೆ ಧನ್ಯವಾದಗಳು ತಾವು ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದಿರ ಈ ಕಾರ್ಯಕ್ರಮ ಬಸವ ಟಿ ವಿಯಲ್ಲಿ ಹಲವಾರು ದಿನಗಳಿಂದ ಮೂಡಿ ಬಂತು ಯೂಟ್ಯೂಬಲ್ಲಿ ಕೂಡ ಈ ಕಾರ್ಯಕ್ರಮ ತಮಗೆ ದೊರೆಯುತ್ತೆ ಹೆಚ್ಚು ಹೆಚ್ಚು ಜನ ಈ ಕಾರ್ಯಕ್ರಮವನ್ನು ನೋಡಿ ಅದನ್ನು ಪಾಲನೆ ಮಾಡೋದರಲ್ಲಿ ಅರ್ಥ ಇದೆ ದೇಶದ ಬೆಳವಣಿಗೆ ಇದೆ ಅದನ್ನು ತಾವೆಲ್ಲ ಮಾಡ್ತೀರಿ ಅಂತೇಳಿ ಆಶಿಸ್ತಾ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಬಸವ ಟಿ ವಿ ಅವರಿಗೆ ನಾನು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಬಸವ ಟಿ ವಿ ಅವರಿಗೆ ನಾನು ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ತಾವು ಇಷ್ಟು ದಿನಗಳವರೆಗೆ ತ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದಿರಿ ಅದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಬಸವ ಟಿ ಬರೆದು ಕಳಿಸಿ ತಮಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮದ ಮುಕ್ತಾಯವನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಶರಣು ಶರಣಾರ್ಥಿ